कुद्रोळी श्री गोकर्णनाथ क्षेत्र नवरात्रि महोत्सव अक्टोबर 15 रिंद 23 विविध धार्मिक सांस्कृतिक कार्यक्रम नड़ेलिदे कुद्रोळी श्री गोकर्णनाथ क्षेत्र नवरात्रि महोत्सव कल 33 वर्ष वर्षंप्रति क्षेत्र नड़यू विश्वविख्यात मंगलूर दसरा श्री क्षेत्र नवीकरण रूवारी बी जनार्दन पूजारियवर मार्गदर्शन अक्टोबर 15 श्री गणेश नवदुर्गे श्री शारदा मात मूर्ति प्रतिष्ठापन गोळिसि प्रारंभवागलिदे एंदु देवळद अध्यक्ष एच एस साईराम पत्रिका ಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ನವೀಕರಣದ ರೂವಾರಿ ಶ್ರೀ ಜನಾರ್ದನ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ನಾಡಿನ ಹಬ್ಬ ತುಳುನಾಡ ಜಿಲ್ಲೆಯ ವಿಶ್ವವಿಖ್ಯಾತ ಸಾಂಸ್ಕೃತಿಕ ಹಬ್ಬ ಮಂಗಳೂರು ದಸರಾ ಹಬ್ಬವನ್ನು ಈ ಬಾರಿ 15, 10, 23 ರಿಂದ 25, 10, 23 ರವರೆಗೆ ಆಚರಿಸುವ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಇದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಬಳಿಕ ಮಾತನಾಡಿದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಅವರು ದಸರಾ ಮಹೋತ್ಸವವು ಅಕ್ಟೋಬರ್ 25 ರವರೆಗೆ ನಾನಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದ್ದು ಅಕ್ಟೋಬರ್ 24 ರಂದು 4 ಗಂಟೆಗೆ ಸರಿಯಾಗಿ ಮಂಗಳೂರು ದಸರಾ ಮೆರವಣಿಗೆ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ಮಂಗಳೂರು ನಗರದ ರಾಜರಸ್ತೆಯಲ್ಲಿ ಸಾಗಿ ಶ್ರೀ ಕ್ಷೇತ್ರದ ಪುಷ್ಕರಣಿಯಲ್ಲಿ ಮೂರ್ತಿ ವಿಸರ್ಜನೆ ನಡೆಯಲಿದೆ. ಅಕ್ಟೋಬರ್ 15 ರಿಂದ ಅಕ್ಟೋಬರ್ 23 ರವರೆಗೆ ದಿನಂಪ್ರತಿ ಸಂಜೆ 6 ರಿಂದ ರಾತ್ರಿ 9 ಗಂಟೆಯವರೆಗೆ ಪ್ರಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರದಲ್ಲಿ ನಡೆಯಲಿದೆ. ಮಂಗಳೂರು ದಸರಾ ಮೆರವಣಿಗೆಯಲ್ಲಿ ಜಿಲ್ಲೆಯ ಹಾಗೂ ರಾಜ್ಯದ ಹಲವಾರು ಕಡೆಗಳಿಂದ ಬರುವ ಭಾರತೀಯ ಸನಾತನ ಧರ್ಮದ ಇತಿಹಾಸ ಭಾವದ ನೆನಪುಗಳನ್ನು ಸ್ಮರಿಸುವ ವಿಶೇಷ ಟ್ಯಾಬ್ಲೋಗಳು ಭಾಗವಹಿಸಲಿದ್ದು ಈ ಸುಂದರ ಮೆರವಣಿಗೆ ವಿಶೇಷ ಮೆರುಗು ನೀಡಲಿದೆ. ಸಾಂಸ್ಕೃತಿಕ ಮೆರವಣಿಗೆ ಸಾಗುವ ರಸ್ತೆಯ ಎರಡೂ ಬದಿಗಳಲ್ಲಿರುವ ಎಲ್ಲಾ ಕಟ್ಟಡದ ಮಾಲಕರು ತಮ್ಮ ತಮ್ಮ ಕಟ್ಟಡಗಳನ್ನು ವಿದ್ಯುತ್ ದೀಪದಿಂದ ಅಲಂಕರಿಸಿ ಮಂಗಳೂರು ದಸರಾ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟಂತಹ ಕ್ಷೇತ್ರ ಈ ಒಂದು ಸಾಮರಸ್ಯದ ಒಂದು ಸಂದೇಶವನ್ನು ವಿಶ್ವಾದ್ಯಂತ ಪ್ರಚಾರಪಡಿಸಿದಂತಹ ಕೀರ್ತಿ ಕ್ಷೇತ್ರಕ್ಕೆ ಬರುತ್ತೆ. ಇದೇ ಸಾಮರಸ್ಯದ ಒಂದು ಇದರಲ್ಲಿ ಈ ಬಾರಿಯ ದಸರಾವು ಕೂಡ ಬಹಳ ಒಂದು ಶ್ರದ್ಧಾ ಭಕ್ತಿಯಿಂದ ನಾವು ಆಯೋಜನೆ ಮಾಡಿದ್ದೇವೆ. ವಿಶೇಷವಾಗಿ 15ನೇ ತಾರೀಕಿಗೆ 11:15 ಗಂಟೆಗೆ ನವದುರ್ಗೆಯ ಪ್ರತಿಷ್ಠಾಪನೆ ಹಾಗೆ ಶಾರದಾ ಮಾತೆಯ ಪ್ರತಿಷ್ಠಾಪನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿಕ್ಕಿದೆ. ವಿಶೇಷ ಕಾರ್ಯಕ್ರಮಗಳಲ್ಲಿ ಸಾಮೂಹಿಕ ಚಂಡಿಕಾ ಹೋಮ 20ನೇ ತಾರೀಕಿಗೆ ಬೆಳಿಗ್ಗೆ 9 ಗಂಟೆಗೆ ನಡೆಯಲಿಕ್ಕಿದೆ. ಹಾಗೆ 23ನೇ ತಾರೀಕಿಗೆ ಮಹಾ ಅನ್ನ ಸಂತರ್ಪಣೆ ಕೂಡ ಜರುಗಲಿಕ್ಕಿದೆ. ಕ್ಷೇತ್ರದ ಸಂತೋಷಿ ಕಲಾಮಂಟಪದಲ್ಲಿ ಪ್ರತಿ ದಿವಸ ದೇಶದ ಹಾಗೆ ನಾಡಿನ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ವೈಭವಗಳು ಕೂಡ ಪ್ರತಿ ದಿವಸ ಜರುಗಲಿಕ್ಕಿದೆ. ಇದರ ಒಟ್ಟಿಗೆ ಈ ಬಾರಿ ವಿಶೇಷವಾಗಿ ಮಂಗಳೂರು ದಸರಾದ ವಿಶೇಷ ಕಾರ್ಯಕ್ರಮಗಳಿಗಾಗಿ ಒಂದು ಮ್ಯಾರಥಾನ್ ಮಂಗಳೂರು ನಗರದ ಖ್ಯಾತ ಫಿಟ್ನೆಸ್ ಕ್ಲಬ್ನವರ ಸಹಾಯದೊಂದಿಗೆ ಶ್ರೀ ಕ್ಷೇತ್ರದ ವತಿಯಿಂದ ನಡೀಲಿಕ್ಕಿದೆ. ಬಹುಶಃ ಇದು 14ನೇ ತಾರೀಕಿಗೆ ದಸರಾದ ಒಂದು ದಿವಸ ಮುಂಚಿತವಾಗಿ ರಾತ್ರಿ 8:30 ಗಂಟೆಗೆ ಆರಂಭವಾಗಲಿಕ್ಕಿದೆ. ಇದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ನಾವು ನಿಮಗೆ ಮುಂದಿನ ದಿವಸದಲ್ಲಿ ಕೊಡಲಿಕ್ಕಿದ್ದೇವೆ. ಹಾಗೆ ಇನ್ನೊಂದು ಮಂಗಳೂರು ದಸರಾದ ಪ್ರಯುಕ್ತ ಈ ಬಾರಿ ದಸರಾದ ಫೋಟೋಗ್ರಾಫಿ ಮತ್ತು ವಿಡಿಯೋ ಒಂದು ಸ್ಪರ್ಧೆ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ಹಾಗೆ ದಕ್ಷಿಣ ಕನ್ನಡ ಉಡುಪಿ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವರ ವತಿಯಿಂದ ಈ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯು ಕೂಡ ಈ ಬಾರಿ ಆಯೋಜನೆಗೊಂಡಿದೆ. ಇದರ ವಿಚಾರಗಳನ್ನು ಕೂಡ ನಾವು ನಿಮಗೆ ಪೂರ್ಣ ಡೀಟೇಲ್ ಅನ್ನು ಮುಂದಿನ ದಿವಸಗಳಲ್ಲಿ ಕೊಡಲಿಕ್ಕಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷೆ ಊರ್ಮಿಳಾ ರಮೇಶ್, ಪ್ರಧಾನ ಕಾರ್ಯದರ್ಶಿ ಮಾಧವ್ ಸುವರ್ಣ, ಹರಿಕೃಷ್ಣ ಬಂಟ್ವಾಳ್, ಸಮಿತಿ ಸದಸ್ಯರಾದ ಕೆ ಮಹೇಶ್ ಚಂದ್ರ, ರವಿಶಂಕರ್ ಮೇಜಾರ್, ಎಂ ಶೇಖರ್ ಪೂಜಾರಿ, ಸಂತೋಷ್ ಕುಮಾರ್, ಜಗದೀಪ್ ಡಿ ಸುವರ್ಣ, ದೇವೇಂದ್ರ ಪೂಜಾರಿ, ಡಾಕ್ಟರ್ ಅನಸೂಯ ಬಿಟಿ ಸಾಲ್ಯಾನ್, ಕಿಶೋರ್ ಎಯ್ಯಾಡಿ, ಚಂದನ್, ಡಾಕ್ಟರ್ ಬಿಜಿ ಸುವರ್ಣ, ವಾಸುದೇವ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು.